ಕರೆಯದ ಹಾಲುಗಲ್ಲದ ಬಾಲಕನೊಬ್ಬ ಕಂಬಳದ ಕೋಣವನ್ನು ಓಡಿಸುವ ವಿಡಿಯೋ ಇತ್ತೀಚೆಗೆ ವಾಟ್ಸ್ಆ್ಯಪ್ನಲ್ಲಿ ವೈರಲ್ ಆಗಿತ್ತು. ಯಾರು ಏನು ಎಂದು ಬೆನ್ನತ್ತಿದ ಉದಯವಾಣಿಗೆ ಸಿಕ್ಕಿದ್ದು ಆತೀಶ್ ಎಂಬ ಹೊಸ ಪ್ರತಿಭೆ. ಹತ್ತರ ಹರೆಯದ ಮಕ್ಕಳು ಕಂಪ್ಯೂಟರ್ ಕ್ಲಾಸ್, ಆನ್ಲೈನ್ ಕ್ಲಾಸ್ ಅಂತ ಬ್ಯುಸಿಯಾಗಿದ್ದರೆ ಇಲ್ಲೊಬ್ಬ ಊರಿಗೊಂದು ದಾರಿಯಾದರೆ ಪೋರನಿಗೊಂದು ದಾರಿಯಂತೆ ವಿಭಿನ್ನವಾಗಿ ನಿಲ್ಲುತ್ತಾನೆ. ಅವನೇ ಆತೀಶ್ ಪ್ರಭು, ಕಾರ್ಕಳದ ಮಂಜಲ್ ಬೆಟ್ಟಿನವರು. ತಂದೆ ಸುಹಾಸ್ ಪ್ರಭು, ತಾಯಿ ಅಮೃತ ಪ್ರಭು. ಇವರದೊಂದು ಪುಟ್ಟ ತೋಟ. ಮನೆಯಲ್ಲಿ ಕೆಲ ಕೋಣಗಳನ್ನು ಸಾಕಿಕೊಂಡಿದ್ದಾರೆ. ಕೊಟ್ಟಿಗೆಯ ಕೋಣಗಳು ತುಳುನಾಡ ಕಂಬಳ ಆತೀಶ್ಗೆ ಅಚ್ಚುಮೆಚ್ಚು. ಮೊಬೈಲ್ ಕೊಡಿಸಿ ಅಥವಾ ಇನ್ನೇನೋ ಹೊಸ ಆಟಿಕೆಗೆ ದುಂಬಾಲು ಬೀಳದ ಆತೀಶ್ ಸ್ನಾನಕ್ಕಾಗಿ ಕೋಣಗಳನ್ನು ನದಿಗೆ ಕರೆದೊಯ್ದು ವಾಪಸ್ ಬರುವಾಗ ಕಂಬಳದ ಓಟದಂತೆ ಓಡಿಸಿಕೊಂಡು ಬರುತ್ತಾನೆ. ನಮ್ಮ ಇದು ಕುಟುಂಬ ಕೃಷಿ ಕುಟುಂಬಸ್ಥ. ನಾವು ಅಡಿಕೆ, ತೆಂಗು ಮತ್ತು ಕಾಳುಮೆಣಸು ಎಲ್ಲ ಬೆಳೀತಿದ್ದೇವೆ. ಇವನು ಆತೀಶ್ ಪ್ರಭು, ನನ್ನ ಎರಡನೇ ಮಗ, 4ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾನೆ. ಇವನಂದರೆ ನಮ್ಮಲ್ಲಿ ಒಂದು 15 ದನಗಳುಂಟು. ನಾವು ಹಾಲು ಕರೆಯುವಾಗೆಲ್ಲ ಅವನು ನಮ್ಮೊಟ್ಟಿಗೆ ಬರ್ತಾನೆ. ಹೀಗೇನೆ ಒಂದು ಮನೆ ಇನ್ನೊಮ್ಮೆ ಒಂದು ಫಂಕ್ಷನಿಗೆ ಹೋಗ್ತಾ ಇರುವಾಗ ಅಲ್ಲಿ ಒಂದು ಕೋಣೆ ಇತ್ತು, ಸಣ್ಣ ಮರಿ ಇತ್ತು. ಅದನ್ನು ನೋಡಿ ಇವನಿಗೆ ಸ್ವಲ್ಪ ಆಕರ್ಷಣೆ ಆಯಿತು, ನಮಗೆ ಸಹ ತರಬೇಕಂತ ಇದಾಯಿತು. ಅದಕ್ಕೆ ಆ ಕೋಣವನ್ನು ತಂದೆ. ಅವನಿಗೆ ತುಂಬ ಖುಷಿಯಾಯಿತು. ಅವನೇ ತಂದೆ ಎಲ್ಲ ತೊಳೆದು ಎಲ್ಲ ಇದು ಮಾಡಿ ಕಟ್ತಾ ಇದ್ದ ಮನೆಯಲ್ಲಿ. ಮತ್ತೆ ಅದಕ್ಕೊಂದು ಜೋಡಿ ಮಾಡಿದೆ. ಜೋಡಿ ಮಾಡಿ ಬಾರಾಡಿ ಕಂಬಳಿಗೆ ಕಂಬಳಕ್ಕೆ ಕೊಂಡೋಗಿದೆ. ಅಲ್ಲಿ ಈ ಕೋಣ ಓಡಲಿಕ್ಕೆ ಸ್ಟಾರ್ಟ್ ಆಯಿತು. ಹೀಗೇನೆ ಮುಂದೆ ಒಂದು 5-6 ಕೋಣ ಮಾಡಿದೆ. ಈಗ ಸದ್ಯಕ್ಕೆ ನಮ್ಮಲ್ಲಿ ಒಂದು 3 ಕೋಣ ಉಂಟು. ಹೀಗೇನೆ ನಾವು ಮನೆಯಲ್ಲಿ ಅವನು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಒಂದು ವೀಡಿಯೋ ಮಾಡಿದ್ವಿ. ಅದನ್ನು ನಮ್ಮ ಮಿಸ್ಸಸ್ ತೆಗೆದು ಸ್ಟೇಟಸ್ಗೆ ಹಾಕಿದ್ಲು. ಅದನ್ನು ಅವಳ ಮಿಸ್ಸಸ್ಸಿನ ಫ್ರೆಂಡ್ ಒಬ್ಬ ಡೆಲ್ಲಿಯಲ್ಲಿ ಇರೋದು, ಅವನು ವಾಟ್ಸಪ್ಪಲ್ಲಿ ಇದೆ ಅಂತ ತುಳು ಇದರಲ್ಲಿ ಹಾಕಿ ಅದೆಲ್ಲ ವೈರಲ್ ಆಯಿತು. ಹೀಗೇನೆ 3-4 ಜನ ಅಂದರೆ ಉದಯವಾಣಿ ಅವರೆಲ್ಲ ಫೋನ್ ಮಾಡಿದರು. ಉದಯವಾಣಿ ಪೇಪರಲ್ಲಿ ಬಂತು. ಇವನು 4ನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ. ಅದರೊಟ್ಟಿಗೆ ಇದು ಕಂಬಳ ಅಂದರೆ ಒಂದು ನಮ್ಮ ತುಳುನಾಡಿನ ಒಂದು ಜನಪದ ಕ್ರೀಡೆ. ಇದರಲ್ಲಿ ಸ್ವಲ್ಪ ಆಸಕ್ತಿ ಅವನಿಗೆ ಜೋರಾಯಿತು. ಅದಕ್ಕೋಸ್ಕರ ನಮ್ಮ ಈಗಿನ ಓಟಗಾರ ಅಂದರೆ ಶ್ರೀನಿವಾಸ್ ಗೌಡನ ಥರನೇ ಆಗಬೇಕಂತ ಅವನ ಆಸೆ. ಮನೆಯಲ್ಲಿ ಕಚ್ಚ ಕಟ್ಕೊಂಡು ಕೋಣದ ಹಿಂದೆ ಓಡುವ ಪ್ರಾಕ್ಟೀಸ್ ಮಾಡಿದೆ. ನಾನು ಇಲ್ಲದಾಗ ಕೋಣವನ್ನು ಓಡಿಸ್ಲಿಕ್ಕೆ ಇದು ಮಾಡ್ತಿದ್ದ. ಮತ್ತೊಮ್ಮೆ ನಾನು ನೋಡಿ ಅದನ್ನು ನಾನೇ ಮುಂದೆ ನಿಂತು ಅವನು ಓಡಿಸ್ಲಿಕ್ಕೆ ಇದು ಮಾಡಿದೆ. ಬೆಳಿಗ್ಗೆ ಎದ್ದು ಕೋಣಗಳನ್ನು ತೊಳಿತೇನೆ, ನೀರಿಡ್ತೇನೆ, ಹುಳ್ಳಿಡ್ತೇನೆ, ಬೈ ಹುಲ್ಲಾಕ್ತೇನೆ, ಹೊರಕ್ಕೆ ಕಟ್ತೇನೆ. ಬೆಳಗ್ಗೆ ಓಟಗಳಾಗಬೇಕಂತ ಅನಿಸಿದೆ. ತಂದೆ ಮನೆಯಲ್ಲಿ ಇಲ್ಲದಾಗ ಈ ಚಟುವಟಿಕೆ ಮಾಡುತ್ತಿದ್ದ ಆತೀಶ್ರನ್ನು ಒಮ್ಮೆ ತಂದೆ ನೋಡಿ ನಂತರ ಅವರೇ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಬೆಳಗ್ಗೆದ್ದು ಕೋಣಗಳಿಗೆ ನೀರುಣಿಸುವುದು, ಹುಲ್ಲು ಹಾಕುವುದು ಇದೀಗ ಅವರ ನಿತ್ಯ ಕರ್ಮದ ಅವಿಭಾಜ್ಯ ಅಂಗವಾಗಿದೆ. ಕಂಬಳದ ಉಸೇನ್ ಬೋಲ್ಟ್ ಖ್ಯಾತಿಯ ಶ್ರೀನಿವಾಸ ಗೌಡ ಇವರ ರೋಲ್ ಮಾಡೆಲ್ ಎನ್ನುವ ಆತೀಶ್ ಕಂಬಳದಲ್ಲಿ ಮುನ್ನುಗ್ಗಲಿ, ಜೊತೆಗೆ ಕಂಬಳ ಉಳಿಯಲಿ ಎಂಬುದೇ ನಮ್ಮ ಹಾರೈಕೆ.